ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಅಮ್ಮ ನಿಮ್ಮನ್ನೆಲ್ಲ ಕರ್ಕೊಂಡು. ಇನ್ನೇನ್ ಮಾಡ್ಲಿ, ಇನ್ನೇನ್ ಮಾಡ್ಲಿ ಹೇಳು. ನಿನ್ನ ಕೊಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಒಂದ್ ನಿಮಿಷ ಕೂಡ ನಾನು ನೆಮ್ಮದಿಯಿಂದ ಇರಕ್ಕಾಗ್ಲಿಲ್ಲ ಗೊತ್ತಾ ಅನಿ? ಸಾವು ಬರೋ ತನಕ ಯಾರು ಸಾಯಲ್ಲ ದಿವಿ. ಮಾತಾಡ್ಬೇಡ ನೋಡು, ನಿನ್ಗೋಸ್ಕರ ಅಲ್ದೆ ಹೋದ್ರು ನಿನ್ನ ಇಷ್ಟಪಡೋರ್ಗೋಸ್ಕರ ಬದುಕಲೇಬೇಕು. ಅದೇ ಯಾರಿಗೋಸ್ಕರ? ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ ಅನಿ, ಪ್ಲೀಸ್ ಅರ್ಥ ಮಾಡ್ಕೋ. ಹೊರಗ್ ಬಂದ್ರೆ ನಿನ್ ಎನ್ಕೌಂಟರ್ ಮಾಡ್ತಾರೆ ಅಂತ ಗೊತ್ತಿತ್ತು, ಯಾಕ್ ಬಂದೆ? ಪ್ರಿಯನ್ ನೋಡಕ್ ಚಾನ್ಸ್ ಸಿಕ್ಕಿರುವಾಗ ನಾನು ಎನ್ಕೌಂಟರ್ಗೆಲ್ಲ ಎದುರ್ತೀನ. ಅಂದ್ರೆ ಅವಳು ಇನ್ನ ನಿನ್ ಮನ್ಸಿನಲ್ಲಿ ಇದ್ದಾಳೆ ಅಂತಾಯ್ತು. ಲೈಫ್ ಲಾಂಗ್ ಇರ್ತಾಳೆ ದಿವಿ. ಬೇಕಿತ್ತು ನನ್ಗಿದೆಲ್ಲ, ಬೇಕಿತ್ತು. ಎಲ್ಲಾರು ಹೇಳಿದ್ರು, ನನ್ ಮನ್ಸ್ ಕೂಡ ಸಾವಿರ ಸಲ ಹೇಳ್ತಿತ್ತು, ದಿವ್ಯಾ ನಿನ್ ತಪ್ಪು ಮಾಡ್ತಿದ್ಯಾ, ದಿವ್ಯಾ ನಿನ್ ತಪ್ಪು ಮಾಡ್ತಿದ್ಯಾ ಅಂತ. ಕೊಬ್ಬು ನನ್ಗೆ ಮೇಲ್ಬಿದ್ ನಿನ್ಗೋಸ್ಕರ ಬಂದಲ್ಲ, ಒಳ್ಳೆ ಮರ್ಯಾದನೆ ಕೊಟ್ಟೆ, ಥ್ಯಾಂಕ್ಸ್. ಏ ದಿವ್ಯಾ, ದಿವಿ ಇದು ನಿನ್ ಗಾಂಚಲಿ ಬೈ. ಪಾಪ ದಿವಿ ನಿನ್ಗೋಸ್ಕರ ರೌಡಿಗಳ ಮನೆ, ಪೊಲೀಸ್ ಸ್ಟೇಷನ್, ಜೈಲು ಅಂತ ಹುಡುಗಿರು ಹೋಗದೆ ಇರೋ ಜಾಗಕ್ಕೆಲ್ಲ ಓದ್ಲು. ಅವಳಿಗೆ ಹಿಂಗ ನೀನ್ ಹರ್ಟ್ ಮಾಡೋದು? ನಾನೇನು ಹರ್ಟ್ ಮಾಡ್ದೆ? ಪ್ರೀನ್ ಹೆಸರು ಬೇಕಾಗಿತ್ತಾ? ಅವಳ ಹೆಸರು ಹೇಳಿಲ್ಲ ಅಂದ್ರೆ ಇವಳು ಹಿಂದಿಂದನೆ ಓಡಾಡ್ತಾ ಇರ್ತಾಳೆ. ಏನೋ ಆಸೆ ಪಾಪ, ಓಡಾಡ್ಲಿ ಬಿಡು. ಪ್ರಿಯಾ ನಿನ್ ಸಿಗ್ದೆ ಇದ್ರು ನೀನ್ ಅವಳ ಹಿಂದೆ ಅಲ್ಲಿಲ್ವಾ? ನನ್ ಪ್ರಕಾರ ನಿನ್ ದಿವಿನ್ ಲವ್ ಮಾಡೋದೇ ಬೆಟ್ರು, ಎಲ್ಲಾ ಸರೋಗುತ್ತೆ. ಯಾಕೆ ಹೇಳ್ಬಿಡು, ಒಬ್ಳು ಬಗ್ಗೆ ತಲೆ ಕೆಡ್ಸ್ಕೊಂಡೆ, ಹಾರ್ಟ್ ಅರ್ಧ ಹೋಗಿ ಹಾಕ್ಸ್ಕೊಂಡಿದೆ. ಇನ್ ಮತ್ತೆ ಪ್ರೀತಿ ಅಂತ ಹೋದ್ರೆ ಫುಲ್ ಬರ್ನ್ ಅಷ್ಟೇನೆ. ದಿವ್ಯಾ ಪ್ರೀಂತರ ಅಲ್ಲ ಬಾಯಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ದಿವ್ಯಾ ಚಿನ್ನ ಅಂತ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತುಕೊಣ. ಅವಳನ್ನ ನಾನು ಇವತ್ತಿಂದ ನೋಡ್ತೀನಿ. ಅವಳಿಗೆ ನನ್ನ ಮೇಲೆ ಪೆಟ್ಟಿದಷ್ಟು ಪ್ರೀತಿ ಇದೆ, ಅದು ನನಗೆ ಗೊತ್ತು. ನಾನೇ ಎಷ್ಟು ಸಲ ಅವಳು ತೊಡೆ ಮೇಲೆ ಮಲ್ಕೊಂಡು ಜೀವನ ಸರಿಗೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡ್ತೀಯ, ನನ್ ಬಾಳು ಸರಿಗೆ ಮಾಡಕ್ ಬಂದು ಅವಳ ಬಾಳು ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಭಯ. ಮೊದ್ಲೇ ಜೀವನ ತಿಪ್ಪೆಗುಂಡಿಗೆ ಹಾಕೊಂಡು ಕೂತಿದ್ದೀನಿ, ಅವಳಿಗೆ ನರ್ಕ ಬೇಕಾ? ಅವಳು ಚೆನ್ನಾಗಿರ್ಲಿ ಅಂತಾನೆ ನಾನು ಅವಳನ್ನ ಅವಾಯ್ಡ್ ಮಾಡ್ತಾ ಇರೋದು. ಸರಿ, ಈಗ ಪ್ರಿಯಾ ಬಂದ್ರೆ? ಪ್ರಿಯಾ ಬರ್ತಾಳೆ ಹೋಗ್ತಾಳೆ, ಈಗ್ಲಾದ್ರೂ ಪ್ರಪೋಸ್ ಮಾಡ್ಬಿಡ್ತೀಯಾ? ಹುಡುಗಿರ ಮುಂದೆ ಪ್ರಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬೇರೆನೆ ದಿಲ್ ಬೇಕು. ನಾವಿಬ್ರು ಅಷ್ಟು ಹತ್ರ ಇದ್ದಾಗಲೇ ಪ್ರಪೋಸ್ ಮಾಡೋಕ್ಕಾಗಿಲ್ಲ, ಈಗ ಎಷ್ಟು ಎತ್ತರ ಬೆಳೆದಿದ್ದಾಳೆ, ಈಗ ಸಾಧ್ಯನಾ? ನನ್ನ ಲೈಫಲ್ಲಿ ಅವಳ ಚಾಪ್ಟರ್ ಕ್ಲೋಸ್. ಮತ್ತೆ ದಿವ್ಯನ್ ಕತೆ? ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಅವಳು ಸುಮ್ಮನೆ ಆಗ್ತಾಳೆ. ನೋಡಷ್ಟು ನೋಡಿ ಅವ್ರ ಅಮ್ಮ ತಲೆ ಹೊಡೆದು ಯಾರಿಗಾದ್ರೂ ಮದುವೆ ಮಾಡಿಸ್ತಾರೆ, ಆ ಪಾಗಲ್ಗೆ ಇಷ್ಟೆಲ್ಲ ಟಿಕೆಟ್ ಕೊಡ್ತೀನಿ. ಆಮೇಲೆ ಪ್ರಿಯನ್ ತಂಟೆಗೆ ಹೋಗೋ ಧೈರ್ಯ ಯಾರೂ ಮಾಡಲ್ಲ. ಅಮ್ಮನ ಕಾಲೋ ಕೈ ಹಿಡಿದು ನಿಮಗೆ ಮದುವೆ ಮಾಡಿಸ್ತೀನಿ. ಆಮೇಲೆ ನಾನು ಫ್ರೀ ಬರ್ಡ್, ಆ ದೇವರು ನನ್ನ ಹೆಸರು ಯಾವ ಬ್ಯಾಟ್ ಮೇಲೆ ಬರ್ದಿದ್ದಾನೋ ಅದಕ್ಕೆ ತಲೆ ಕೊಟ್ಟು ಕೈ ಮುಗಿತೀನಿ. ಮೆಂಟ್ಲ್ ಬೈ ನೀನು. ಪ್ರಿಯಾ, ಪ್ರಿಯಾ ಅವನ್ ಬರೀ ನಿನ್ನ ಪ್ರೀತಿಸ್ಲಿಲ್ಲ, ಆರಾಧಿಸ್ದ, ತುಂಬಾ ಪ್ರೀತಿಯಿಂದ ಆರಾಧಿಸ್ದ, ಅದ್ ಯಾವ್ದೋ ನಿನ್ ಗಮನಕ್ ಬರ್ಲೇ ಇಲ್ವಾ? ಅದನ್ನೆಲ್ಲ ಮುಂದೆ ಹೇಳ್ತೀನಿ, ಈಗ ಎಲ್ಲಿದ್ದಾನವನು? ತಿನಿ ಅಂತ ಹೇಳಿದ ಒಂದೇ ಒಂದ್ ಕಾರಣಕ್ಕೆ ಆ ಪಾಗಲ್ ಸೀನನ್ ಕೊಲೆ ಮಾಡಿ ಮಂಗಳೂರು ಜೈಲ್ ಸೇರ್ಕೊಂಡಿದ್ದಾನೆ. ನಾನು ನೋಡ್ಬೇಕು. ಬರೀ ನೋಡಿದ್ರೆ ಸಾಲ್ದು, ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಏನು? ಜಗತ್ನಲ್ಲ ನೀ ಯಾರ್ದಾದ್ರೂ ಮಾತು ಕೇಳಿದ್ದೆ ಆದ್ರೆ ಅದ್ ನಿನ್ ಮಾತು. ನೀನ್ ಹಾಕಿದ ಗೆರೆ ಅವನ್ ಪ್ರಾಣ ಹೋದ್ರು ದಾಟಲ್ಲ. ದಯವಿಟ್ಟು ಅವನ್ಗೆ ಪಾಪಿ ಪ್ರಪಂಚದಿಂದ ಹೊರಬರೋ ಹಂಗ್ ಮಾಡು ಪ್ಲೀಸ್. ನಿನ್ ಕೈ ಮುಗಿತೀನಿ ಪ್ರಿಯಾ, ಪ್ಲೀಸ್. ಈ ರೌಡಿಸಂನ ಬಿಡಕ್ ಹೇಳು ಪ್ಲೀಸ್. ಬಿಡ್ತಾನೆ ಅವನಿಗೆ, ರೌಡಿಸಂ ಬಿಡಿಸಿ ನಿನ್ ಕೈಗಿಡ್ತೀನಿ. ಆಮೇಲೆ ಜೋಪಾನ ಮಾಡೋ ಕೆಲ್ಸ ನಿಂದು. ಬೇಕಾಗಿಲ್ಲ, ಬಲವಂತವಾಗಿ ಯಾರ್ದೋ ಮಾತು ಕೇಳಿ ಅವನನ್ನ ಲವ್ ಮಾಡೋದ್ ನನ್ಗೆ ಇಷ್ಟ ಇಲ್ಲ. ಅವ್ನ ನನಗೆ ಸಿಗದೆ ಹೋದ್ರು ಪರವಾಗಿಲ್ಲ, ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ.
ಯಾಕೆ ನಗವಳು ಹೇಳಲು ತಿಗಿಲು ನಲುಗಿದೆ ಹೃದಯ ನಾವೆಲ್ಲ ಸುನಾಮಿ ಫಂಡ್ ಗೆ ದುಡ್ಡು ಕಲೆಕ್ಷನ್ ಮಾಡ್ತಿದ್ದಾಗ ಅದ್ ಯಾವ ಗ್ಯಾಪ್ ಅಲ್ಲಿ ಟಿಕಾಯಿಸ್ಕೊಂಡು ಗೊತ್ತಿಲ್ಲ, ರಾತ್ರೋ ರಾತ್ರಿ ಸೆಟ್ ಹೊಂಟಿ ಜೊತೆ ಜೂಟ ಬಿಟ್ಟವನೆ, ಅವತ್ ಕಳ್ದೋದ್ ಒಂದ್ ಸಿಕ್ಕಿದ್ದೆ ಈ ಮಂಗಳೂರು ಜೈಲಲ್ಲಿ. ಏನ್ರ ಗುಂಪು ಬಾಸ್ ಊಟ ಮಾಡ್ತಾವ್ರೆ, ಸೇಫ್ಟಿಗೆ ಇದೀವಿ. ಏನ್ ಸಿಎಂ ಅವನ? ಹೌದ್ರಿ, ನಮ್ ಪಾಲಿಗೆ ಇವನೇ ಸಿಎಂ, ಇವನೇ ಪಿಎಂ. ಸರಿ ಕಳಿಸಿ ನಿಮ್ ಪಿಎಂ ನ ಬೇಲ್ ಆಗಿದೆ ಅವನ್ಗೆ. ಬೇಲ ಏನ್ ಗುರು, ನಿನ್ನೆ ಫೋನ್ ಅಲ್ಲಿ ಮಾತಾಡಿದೀನಿ ಗಡರಿ ಜೊತೆ, ಸಿಟಿ ಗರಂ ಆಗಿದೆ, ಒಂದ್ ತಿಂಗಳು ಯಾರೋ ಆಚೆ ಬರೋದ್ ಬೇಡ ಅಂದ. ಅನಿ ಬಬ್ಲು ಏನೋ ಗೇಮ್ ಆಡ್ತಾವನೆ. ಲವ್ ಅವ್ನ್ ಬಿಸ್ಕೆಟ್ ಹಾಕಿದ ತಕ್ಷಣ ಕಚ್ಕೊಳಕ್ ನಾನೇನ್ ಜೂಲ್ ನಾಯ? ಕೋಟಿ ಕೊಟ್ರು ನಾನು ಹಾಸ್ಟೆಲ್ ಬಿಟ್ಟು ಹೋಗಲ್ಲ. ಆಯ್ತಾ, ಕಳಿಸ್ರಲ್ಲ ಬೇಗ ಕಳ್ಸಕ್ ಆಗಲ್ಲ ರೀ. ಅನಿಲ ಗುರು ಬಾಪ, ನನಗ್ ಬೇಲ್ ಬೇಡ. ಅದನ್ ಕೋರ್ಟ್ ಅಲ್ಲಿ ಹೇಳು. ಹೌದ್ರಿ, ಬೇಲ್ ಕೊಡ್ತೀವಿ ಅಂತ ಆಚೆ ಕರ್ಕೊಂಡೋಗಿ ಹಿಂದೆಂದ ಹೊಡೆದು ಅಡ್ಡ ಮಲಗಿಸ್ಬಿಡಿ. ನಮ್ಗೇನ್ ಬೇರೆ ಕ್ಯಾಮೆ ಇಲ್ಲ ಅನ್ಕೊಂಡ್ಯಾ? ನಾವೆಲ್ಲ ಬೇಲ್ ಕೊಟ್ಟಿರೋದು ಯಾವ್ದೋ ಹುಡುಗಿ ಹುಡುಗಿನ. ಹ್ಮ್, ಅದ್ಯಾವ್ದೋ ಫಿಲಂ ಆಕ್ಟರ್ ಅಂತೆ, ಪ್ರಿಯಾಂಕಾ ಅಂತ. ಪ್ರಿಯಾಂಕಾನ? ಬಂದೆ ನಡೀರಿ. ಇವನೇನು ಹುಡುಗಿ ಹೆಸರು ಹಿಡಿದ ತಕ್ಷಣ ಐಸ್ ಕರ್ಕೊಂಡ್ ಕರ್ಗೋಗ್ತಾನೆ ಮಗ, ಹೊರಗಡೆ ಡೇಂಜರ್ ಅಲ್ವಾ? ಆ ಹುಡುಗಿ ಯುಟಿಲಿಟಿ ಬಿಲ್ಡಿಂಗ್ ಮೇಲಿಂದ ಬೀಳು ಅಂದ್ರೆ ಬಿದ್ದೋಗ್ತಾನೆ, ತಲೆ ಕೆಡ್ಸ್ಕೊಂಡ್ ಬಿಡ್ರಿ ಬಿಡ್ರೊ. ಲೇ ಹೆಂಗ ಬಿಡದ್ಲೆ, ಇವ್ನ ಆಚೆ ಹೋದ್ರೆ ಒಳ್ಳೆ ಲೂಸ್ ಅವಸ ಆಗೋಯ್ತು. ಅನಿ ಅನಿ, ಹೋಮ್ ಮಿನಿಸ್ಟರ್ ಸಡನ್ ಆಗಿ ಜೈಲ್ ವಿಸಿಟ್ ಪ್ರೋಗ್ರಾಮ್ ಹಾಕವ್ರೆ, ಒಳಗಡೆ ಎಲ್ಲರೂ ಮೊಬೈಲು ಸೀಸು, ನೀನ್ ಈಗ ಬೇರೆ ಆಚೆ ಬಂದಿದ್ಯಾ, ನಿಮ್ ಹುಡುಗರೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಹೋಗಿ ಹೇಳಿ ನನ್ಗೇನೂ ಆಗಲ್ಲ ಅಂತ. ಬೇಡ ಪ್ರಿಯಾ, ನನ್ ತಲೆ ಮೇಲೆ ತೂಗ್ತಾ ಇರೋದು ಒಂದಲ್ಲ ಎರಡಲ್ಲ ನೂರಾರು ಕತ್ತಿಗಳು, ಸುಮ್ನೆ ನೀವಿಬ್ರೇನು ಕ್ರಿಸ್ ತಗೊಂತೀರಾ? ಹೊರಡಿ. ನಾನು ಹೆಂಗೋ ಅರೇಂಜ್ ಮಾಡ್ಕೊಂಡ್ ಬರ್ತೀನಿ. ಅನಿ, ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀವಿರೋ ಜಾಗಕ್ಕೆ ನಾನೇ ಬಂದು ರೀಚ್ ಆಗ್ತೇನೆ. ಹುಚ್ಚರ್ ತರ ಆಡ್ಬೇಡ ಅನಿ, ನಿನ್ನ ಒಪ್ಪನೆ ಬಿಟ್ಟು ಹೋಗಕ್ಕಲ್ಲ, ನಾವಿಬ್ರು ಅಲ್ಲಿಂದ ಬಂದು ನಿಂಗೆ ಬೇಲ್ ಮಾಡಿಸಿದ್ದು. ಹತ್ತು ಗಾಡಿ. ಅಲ್ಲ ದಿವಿ, ಅದು ಇವಾಗ ನನ್ ಮೇಲೆ ಅಟ್ಯಾಕ್ ಆಗುತ್ತೆ, ನೀವ್ ಹಠ ಮಾಡಿದಷ್ಟು ನನ್ ಜೀವಕ್ಕೆ ಅಪಾಯ, ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ನನ್ ಕಡೆ ಹೇಳ್ಕೊಂತೀನಿ, ಪ್ಲೀಸ್ ನೀವಿಬ್ರು ಹಠ ಮಾಡಬೇಡಿ, ಹೋಗಿ.
ನನ್ನ ಲವ್ ಮಾಡ್ತಾ ಇದ್ಯಾ ಹೇಳೋ? ಅದ್ ತಪ್ಪು ಅಂತ ಗೊತ್ತಾಗಕ್ ಮುಂಚೆ ಮತ್ಯಾಕ್ ನನ್ ಮುಂದೆ ಹೇಳಿಲ್ಲ? ಭಯ, ಎಲ್ಲ ನನ್ನ ರಿಜೆಕ್ಟ್ ಮಾಡ್ತೀಯ ಅನ್ನೋ ಭಯ. ಆಫ್ಟರ್ ಆಲ್ ಪ್ರೀತಿಗೋಸ್ಕರ ಜೀವನನ ಈ ಸ್ಥಿತಿಗೆ ತಂದ್ಕೊಳ್ಳೋದಾ? ಏನ್ ಮಾಡ್ಲಿ, ನಿನಗ್ ಪ್ರೀತಿ ಅಂದ್ರೆ ಆಫ್ಟರ್ ಆಲ್ ಆದ್ರೆ ಅದೇ ನನಗ್ ಫಸ್ಟ್ ಆಫ್ ಆಲ್. ಸಾರಿ ಅನಿ, ನಾನ್ ಯಾವತ್ತೂ ನಿನ್ನ ಆ ದೃಷ್ಟಿಲಿ ನೋಡ್ಲೇ ಇಲ್ಲ. ಗೊತ್ತು, ಚಿಕ್ಕ ವಯಸ್ಸಿಂದ್ಲೂ ನನ್ ತಲೆಯಲ್ಲಿ ಇದ್ದಿದ್ ಒಂದೇ, ನನ್ ಲೈಫ್ ನ ರೂಲ್ ಮಾಡ್ತಿದ್ ಪಾವರ್ಟಿನ ತುಳಿದು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಹಠ ಅಷ್ಟೇ ಅನಿ. ಅದನ್ ಬಿಟ್ಟು ಈ ಪ್ರೀತಿ ಪ್ರೇಮ ಅಂತೆಲ್ಲ ಯೋಚನೆ ಮಾಡೋಷ್ಟು ಪೇಷನ್ಸ್ ಆಗ್ಲಿ ಟೈಮ್ ಆಗ್ಲಿ ನನ್ ಹತ್ರ ಇರ್ಲಿಲ್ಲ. ಗೊತ್ತು, ಎಲ್ಲ ಗೊತ್ತಿದ್ದು ನೀನ್ ಯಾಕೆ? ಪ್ರಿಯಾ, ಅದು ನನ್ ಬ್ಯಾಡ್ ಟೈಮ್. ಏನೇನೋ ಆಗೋಯ್ತು, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ. ಯಾಕೆ ನಿನ್ನ ಲವ್ ಮಾಡ್ಲಿಲ್ಲ ಅಂದ ತಕ್ಷಣ ನಾ ನಿನ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತಾನ? ನನಗ್ ನಿನ್ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ಥನ? ಅನಿ, ನೀನ್ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೇಕು ಅಂತ ನಾನ್ ಪ್ರತಿ ಕ್ಷಣನೂ ಆಸೆ ಪಡ್ತೀನಿ ಗೊತ್ತಾ? ನನಗ್ ಅಮ್ಮ ಇರ್ಲಿಲ್ಲ, ಆದ್ರೆ ಆ ಸ್ಥಾನನ ನೀನ್ ತುಂಬಿದ್ದೆ. ನಮ್ಮಪ್ಪ ಬದುಕಿದ್ದು ಸತ್ತಿರೋ ಹಾಗಿದ್ದ, ಅವನ್ ಸ್ಥಾನನು ನೀನೇ ತುಂಬಿದ್ದೆ. ನನಗ ಅಣ್ಣ ತಮ್ಮ ಆಂಟಿ ಅಂಕಲ್ ಅಜ್ಜಿ ತಾತ ಯಾರು ಇರ್ಲಿಲ್ಲ, ಆದ್ರೆ ಅವ್ರು ಯಾರನ್ನು ಮಿಸ್ ಮಾಡ್ಲೇ ಇಲ್ಲ. ಯಾಕೆ ಅಂತ ನಿನಗ್ ಗೊತ್ತಾ? ಅವ್ರ ಎಲ್ಲಾರ್ ಸ್ಥಾನನು ನೀನ್ ಒಬ್ನೇ ಅಕ್ವೈರ್ ಮಾಡ್ಬಿಟ್ಟಿದ್ದೆ. ದೇವ್ರು ನನಗ್ ಯಾರನ್ನೂ ಕೊಡ್ಲಿಲ್ಲ, ಆದ್ರೆ ನಿನ್ನಂತ ಒಬ್ಬ ಫ್ರೆಂಡ್ ನ ಕೊಟ್ಟು ಎಲ್ಲ ಕಾಂಪನ್ಸೇಟ್ ಮಾಡ್ಬಿಟ್ಟ. ನಾನ್ ಎಲ್ಲದಕ್ಕೂ ನಿನ್ ಮೇಲೆ ಡಿಪೆಂಡ್ ಆಗ್ತಿದ್ದೆ, ನನ್ಗೇನಾದ್ರೂ ಬೇಕು ಅಂದ್ರೆ ತಿನ್ ಮುಂದೆ ಹಠ ಮಾಡ್ತಿದ್ದೆ. ನನ್ ಮನ್ಸಾರೆ ನಕ್ಕಿದ್ದು ನಿನ್ ಮುಂದೆ ಮಾತ್ರ. ಅನಿ, ಯಾಕ್ ಗೊತ್ತಾ? ನೀನ್ ನನ್ನ ಅಷ್ಟು ಕೇರ್ ಮಾಡ್ತಿದ್ದೆ, ನಿನ್ನ ನನ್ನ ಹಾರ್ಟಲ್ಲಿ ಒಂದ್ ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದೀನಿ. ನನ್ ಪಾಲಿಗ್ ನೀನು ಒಂದ್ ಪುಟ್ಟ ದೇವ್ರು, ದೇವ್ರ ಸ್ಥಾನ ಕೊಟ್ಟಿದ್ದೀನಿ. ದೇವ್ರ ಜೊತೆ ದೇಹ ಹಂಚ.
ಹಂಚ್ಕೊಳಕ್ ಆಗತ್ತೇನೋ ಹೇಳು, ದೇವರ ಜೊತೆ ದೇಹ ಹಂಚ್ಕೊಳಕ್ ಆಗತ್ತೇನೋ? ಸರಿ ಪ್ರಿಯಾ, ಸರಿ. ಚಿನ್ನ ಅಲ್ವಾ ನೀನು? ನನ್ ಮಾತನ್ನ ಯಾವತ್ತು ಮೀರಿಲ್ಲ ಅಲ್ಲ. ಇವತ್ತು ಕೈ ಮುಗಿದು ಬೇಡ್ಕೋತೀನಿ, ಈ ರೌಡಿಸಂನ ಬಿಟ್ಟು ನಿನ್ ಲೈಫ್ನ ಸರಿ ಮಾಡ್ಕೋ. ಪ್ರೀತಿ ಮಾಯೆ, ಅದರಿಂದ ಆಚೆ ಬಾ. ಜೀವನ ಮುಖ್ಯ, ಅದನ್ನ ಪ್ರೀತಿಸೋ. ಪ್ಲೀಸ್, ಪ್ಲೀಸ್, ಪ್ಲೀಸ್. ಅನಿ, ಅನಿ, ನಿನ್ ಮೇಲೆ ಪ್ರಾಣ ಹೋದ್ರು ರೌಡಿಸಂ ಮಾಡಲ್ಲ. ಮಚ್ಚ ಮುಟ್ಟಲ್ಲ ಪ್ರಿಯ, ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ. ಥ್ಯಾಂಕ್ ಯು ದಿವ್ಯಾ, ಈ ಖುಷಿನ ಅದನ್ನಾದ್ರೂ ಖುಷಿಯಾಗಿ ಹೇಳೆ. ಅದಕ್ಕೂ ಮುಂಚೆ ನಿಂಗೆ ನಾನೇನೋ ಹೇಳ್ಬೇಕು. ಏನು? ಐ ಲವ್ ಯು. ಆಗಲ್ಲ ಅಂತ ಹೇಳಿ ಕೊಪ್ಪ ತೋರಿಸ್ಬೇಡ. ನಿನ್ ಬದುಕನ್ನ ನಾನು ನೆಟ್ಟಿಗ್ ಮಾಡ್ಲೇಬೇಕು. ಅದ್ ನೆಟ್ಟಿಗ್ ಆಗ್ಬೇಕು ಅಂದ್ರೆ ನಿನ್ಗೆ ಪ್ರೀತಿ ಸಿಗ್ಬೇಕು. ಆ ಪ್ರೀತಿ ನನ್ನಿಂದ ಮಾತ್ರ ಕೊಡಕ್ ಸಾಧ್ಯ. ನಿನ್ ಎಲ್ಲ ಆಟಗಳನ್ನು ಸಹಿಸ್ಕೊಂಡಿದ್ದೀನಿ ನಾನು. ನಿನ್ ನನ್ನ ಅಲ್ದೆ ಹೋದ್ರು ನನ್ ತಾಳ್ಮೆನಾದ್ರೂ ಪ್ರೀತಿಸ್ಲೇಬೇಕು. ಐ ಲವ್ ಯು, ಐ ಲವ್ ಯು ಅನಿ.